Hi friends, welcome back to my channel. Friends, ivattin video dalli alisina anna ki payasa madbekantidini friends. Adakke enen ingredients beko, yav tara madbeko torustini banni friends. ಪಾಯಸಕ್ಕೆ ನಾನು ತಗೊಂಡಿರೋದು ಹಲಸಿನ ಹಣ್ಣು ಒಂದು 7 ರಿಂದ 8 ತಗೊಂಡು ಬೀಜ ಬಿಡಿಸಿದಿನಿ ಫ್ರೆಂಡ್ಸ್ ಪೀಸ್ ಪೀಸ್ ಮಾಡಿದಿನಿ 1 ಕಪ್ ತಗೊಂಡಿದಿನಿ ಬೆಲ್ಲ 1 ಕಪ್ ತಗೊಂಡಿದಿನಿ 250 ml ಹಾಲು ತಗೊಂಡಿದಿನಿ 1/2 ಕಪ್ ಅಷ್ಟು ಹೆಸರು ಬೇಳೆ ತಗೊಂಡಿದಿನಿ 5 ರಿಂದ 6 ಸ್ಪೂನ್ ಹಸಿ ತೆಂಗಿನಕಾಯಿ ತಗೊಂಡಿದಿನಿ ತುರಿದಿರೋದು ಗೋಡಂಬಿ ದ್ರಾಕ್ಷಿ ತಗೊಂಡಿದಿನಿ ಒಂದು 3 ಏಲಕ್ಕಿ ತಗೊಂಡಿದಿನಿ ತುಪ್ಪ ತಗೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟೇ ಬೇಕಾಗಿರೋದು ಇವಾಗ ಮಾಡಣ ಬಾಣಲಿ ಇಕ್ಕಿದ್ದೀನಿ ಸ್ಟೌ ಮೇಲೆ ಇವಾಗ ಹೆಸರು ಬೇಳೆ ಹಾಕ್ತಾ ಇದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹೆಸರು ಬೇಳೆ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್ 2 ನಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದೀನಿ ಇವಾಗ ಸ್ಟೌ ಆಫ್ ಮಾಡ್ತೀನಿ ಹೆಸರು ಬೇಳೆ ತಣ್ಣಗಾದ ಮೇಲೆ 2-3 ಸತಿ ಚೆನ್ನಾಗಿ ವಾಶ್ ಮಾಡಿದಿನಿ ಇದು ಇವಾಗ ಕುಕ್ಕರ್ ಗೆ ಹಾಕಿ 2 ರಿಂದ 3 ವಿಸಿಲ್ ಬರೋವರೆಗೂ ವೇಟ್ ಮಾಡಣ ಹೆಸರು ಬೇಳೆ ಕುಕ್ಕರ್ ಗೆ ಹಾಕಿದಿನಿ ಫ್ರೆಂಡ್ಸ್ ಅದು ವಿಸಿಲ್ ಬರೋಷ್ಟಲ್ಲಿ ನಾವು ಈ ಕಡೆ ಬೆಲ್ಲ ಕರಗಿಸಬೇಕು ಫಿಲ್ಟರ್ ಮಾಡ್ಕೋಬೇಕಲ್ವಾ ಬೆಲ್ಲ ಸೋ ನೀರು ಹಾಕಿ ಸ್ವಲ್ಪ ಕರಗಿಸಬೇಕು ಬೆಲ್ಲ ಬೆಲ್ಲ ಕರಗೋಷ್ಟರಲ್ಲಿ ನಾವು ಈ ಕಡೆ ಮಿಕ್ಸಿಗೆ ಹಾಕೊಳ್ಳೋಣ ಫ್ರೆಂಡ್ಸ್ ಇದು ಹಲಸಿನ ಹಣ್ಣು ನೋಡಿ ಈ ತರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ತರ ಇರಬೇಕು ನೀರು ಏನು ಹಾಕಬಾರದು ಹಾಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ತರ ಹೆಸರು ಬೇಳೆನ 3 ವಿಸಿಲ್ ಕೂಗಿಸಿದ್ದೀನಿ ಇದು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಈ ತರ ಇದು ಬೇಳೆ ಎಷ್ಟು ಮ್ಯಾಶ್ ಆದ್ರೆ ಅಷ್ಟು ಟೇಸ್ಟ್ ಬರುತ್ತೆ ಪಾಯಸ ಈ ತರ ಪಾತ್ರೆಗೆ ನಾವು ಹೆಸರು ಬೇಳೆನ ಮ್ಯಾಶ್ ಮಾಡ್ಕೊಂಡಿರೋದು ಇದಕ್ಕೆ ಹಾಕಣ ಹೆಸರು ಬೇಳೆ ಹಾಕಿದ್ದೈತಲ್ವಾ ಇವಾಗ ಬೆಲ್ಲ ಫಿಲ್ಟರ್ ಮಾಡ್ಕೊಳ್ಳೋಣ ಇದಕ್ಕೇನೆ ಈ ತರ ಏನನ್ನ ಟೆಸ್ಟ್ ಇದ್ರೆ ನಮಗೆ ಚೆನ್ನಾಗಿರುತ್ತೆ ಈ ತರ ಎಲ್ಲ ನೀಟ್ ಮಾಡ್ಕೊಂಡು ಹಾಕ್ಕೋಬೇಕು ಇವಾಗ ಬೆಲ್ಲ ಪಾಕ ಹಾಕಿದ್ದೈತಲ್ವಾ ಇವಾಗ ನಾವು ಮಿಕ್ಸಿಗೆ ಹಾಕೊಂಡಿರೋದು ಪೇಸ್ಟ್ ಅನ್ನ ಇದಕ್ಕೆ ಹಾಕಣ ಹಲಸಿನ ಹಣ್ಣು ಪೇಸ್ಟ್ ಈ ಮೂರು ಹಾಕಿದ್ದೈತಲ್ವಾ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗಲೇ ಅದು ಮೂರು ಸೆಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಈ ತರ ಕಲಸಿದ್ದೀನಿ ಚೆನ್ನಾಗಿ ಒಂದು ಚಿಕ್ಕ ಗ್ಲಾಸ್ ನೀರು ಕೂಡ ಹಾಕಿದ್ದೀನಿ ಇದರ ಜೊತೆಗೆ ಇವಾಗ 1 ಕಪ್ ಹಾಲು ಹಾಕ್ತಾ ಇದೀನಿ ಈ ಹಾಲು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಮ ಪಾಯಸ ತೆಳುವಾಗಿ ತಿನ್ನಬೇಕಾ ಸ್ವಲ್ಪ ಥಿಕ್ನೆಸ್ ಆಗಿ ತಿನ್ನಬೇಕಾ ಅಂತ ನೀವೇ ಡಿಸೈಡ್ ಮಾಡಿ ಹಾಕೊಳ್ಳಿ ಸೋ ಫ್ರೆಂಡ್ಸ್ ಹಾಲು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೀನಿ ಇವಾಗ 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಪಾಯಸ ರೆಡಿ ಆಗುತ್ತೆ ಪಾಯಸ ಕುದಿಯೋಷ್ಟರಲ್ಲಿ ಈ ಕಡೆ ನಾವು ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಸೈಡ್ ಗೆ ತಗೊಂತೀನಿ ಇದೆ ತುಪ್ಪಕ್ಕೆ ಇವಾಗ ಹಸಿ ತೆಂಗಿನಕಾಯಿ ತುರಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಚೆನ್ನಾಗಿರುತ್ತೆ ಟೇಸ್ಟ್ ಒಂದು ನಿಮಿಷ ಅಥವಾ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಹಸಿ ಕೊಬ್ಬರಿ ತುಪ್ಪದಲ್ಲಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈ ಕೊಬ್ಬರಿನ ಇವಾಗ ಪಾಯಸಕ್ಕೆ ಶಿಫ್ಟ್ ಮಾಡೋಣ ಇತರ ಒಂದ್ಸಲ ಕೊಬ್ಬರಿ ಹಾಕಿದ ಮೇಲೆ ಚೆನ್ನಾಗಿ ಕಲಸಬೇಕು ಇದಕ್ಕೆ ಇವಾಗ ಏಲಕ್ಕಿ ಪೌಡರ್ ಹಾಕ್ತಾ ಇದೀನಿ ಇವಾಗ ಡ್ರೈ ಫ್ರೂಟ್ಸ್ ಹಾಕ್ತಾ ಇದೀನಿ
ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಒಂದ್ ನಿಮಿಷ ಇದ್ರೆ ಸಾಕು ಫ್ರೆಂಡ್ಸ್, ಸ್ಟೌ ಆಫ್ ಮಾಡಿಬಿಟ್ಟು ಸರ್ವಿಂಗ್ ಬೌಲ್ ತಗೊಂತೀನಿ. ಓಕೆ ಫ್ರೆಂಡ್ಸ್, ಫೈನಲಿ ಹಲಸಿನ ಹಣ್ಣಿನ ಪಾಯಸ ರೆಡಿ ಆಗಿದೆ. ತುಂಬಾನೇ ಟೇಸ್ಟ್ ಇರುತ್ತೆ, ಎಲ್ಲರೂ ಹೀಗೆ ಮಾಡ್ಕೊಳ್ಳಿ. ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನನಗೆ ಯಾವ ತರ ಬಂದಿತ್ತು ಅಂತ. ಇವಾಗ ಈ ಹಲಸಿನ ಹಣ್ಣು ಸೀಸನ್ ಅಲ್ವಾ, ತಂದ್ಬಿಟ್ರೆ ಈ ತರ ಮಾಡ್ಕೊಂಡು ತಿನ್ಬಹುದು. ತುಂಬಾನೇ ಚೆನ್ನಾಗಿರುತ್ತೆ ಈ ಸ್ವೀಟ್. ನಾನು ಮಾಡಿರೋದು ಈ ಪಾಯಸ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ನಮಸ್ಕಾರ.